ಗೋವಾನಲ್ಲಿ ನಾವಿದ್ದ ಏರ್ ಬಿ ಎನ್ ಬಿ ಟೂರ್ ಮಾಡಿಸೋಣ ಅಂತ ನಿಮಗೆ. ಈ ಹೈಟಲ್ಲಿದ್ವಿ ಬೆಟ್ಟದ ಮೇಲೆ, ನಗಾಲಿ ಹಿಲ್ಸ್ ಅಂತ. ಇದು ಸ್ಟೆಪ್ಸು ಫಸ್ಟ್, ಇಷ್ಟೇ ಇಷ್ಟು ಸ್ಟೆಪ್ಸ್ ಇತ್ತು ಹತ್ತಕ್ಕೆ. ಅಂದರೆ ಇದೆ ಓಪನ್ ಇದೆಲ್ಲ ಡೋರು, ಅದೇ ಮನೆ, ಮನೆ ಒಳಗೆ ಇದು ಕೀ ಇಟ್ಟಿದ್ದು ಪ್ಯಾಡು, ಅದ್ರ ಪಾಸ್ವರ್ಡ್ ನಿಮ್ಗೆ ಹೇಳಲ್ಲ. ಒಳಗೆ ಎಂಟ್ರ್ ಆಗ್ತಾ ಇದ್ದಂಗೆ ಈ ಪೇಂಟಿಂಗ್. ಲೆಫ್ಟ್ ಸೈಡ್ಗೆ ಹೋದರೆ ಒಂದು ಫಸ್ಟ್ ರೂಮು. ರೂಮಲ್ಲಿ ಎಲ್ಲ ರೂಮಲ್ಲೂ ಸ್ಟ್ಯಾಂಡರ್ಡ್ ಒಂದು ಡೆಸ್ಕ್, ವಾರ್ಡ್ರೋಬ್ ಎಲ್ಲ ಕಡೆ ಇದೆ. ಆಫ್ಕೋರ್ಸ್ ಮಿರರ್, ಸೇಮ್ ಟಾಯ್ಲೆಟ್ ಸೆಟಪ್ ಇಲ್ಲೂ. ಆಮೇಲೆ ಇಲ್ಲಿಂದ ನೀವು ಹಾಲ್ ಕಡೆಗೆ ಹೋಗ್ಬೋದು, ರೂಮ್ ಟೂರ್ ಮಾಡ್ಬಿಡೋಣ ಇರಿ. ಇದು ರೂಮ್ ನಂಬರ್ 2, ಇಲ್ಲಿ ನಾನಿದ್ದೆ. ಡೆಸ್ಕು, ನನ್ನ ಬ್ಯಾಗೆಲ್ಲ ಇದೆ, ಸಂಜೆ ಫ್ಲೈಟು. ಇದು ನಮ್ಮ ಟಾಯ್ಲೆಟು, ಸೇಮ್ ಆ ಕಡೆ ಇದ್ದಿದ್ದೆ ರೆಪ್ಲಿಕಾ. ಅದೇ ಥರ ವಾರ್ಡ್ರೋಬ್ ಎಲ್ಲ ಸೇಮ್ ಟು ಸೇಮ್. ಆಮೇಲೆ ಇದು ರೂಮ್ ಥರ ಒಂದು, ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್, ಇಲ್ಲೊಬ್ಬರು ಇದ್ದರು. ಹೊರಗಡೆ ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಾನಲ್ಲಿ ಒಳ್ಳೆ ಸನ್ ರೂಮ್ ಥರ ಇರುತ್ತೆ ಯಾವಾಗಲೂ, ಯಾಕಂದರೆ ಕಿಟಕಿ ಇದೆ ಇಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ನು, ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಏರಿಯಾ ಇತ್ತು. ಸೊ ವಾಶ್ ಎಲ್ಲ ಮಾಡ್ಕೊಂಡ್ವಿ ನಾವು ಒಂದೆರಡು ಸಲ. ಇಲ್ಲಿ ವೈಫೈ ಮೋಡೆಮ್ ಎಲ್ಲ ಇದೆ. ಇಲ್ಲೊಂದು ರೂಮ್ ಥರ ಆಯಿತು. ಇದು ಒಂದು ಜನರಲ್ ಬಾತ್ರೂಮು. ಈ ಕಡೆ ಕಿಚನ್ನು, ಕಿಚನ್ ಎದುರುಗಡೆ ಜನರಲ್ ಬಾತ್ರೂಮ್ ಇತ್ತು. ಇದು ಮಾಸ್ಟರ್ ಬೆಡ್ರೂಮ್. ಹೊರಗಡೆ ಬಾಲ್ಕನಿಯಿಂದ ಒಂದು ಅದ್ಭುತ ವ್ಯೂ ಇತ್ತು. ಇಲ್ಲೂ ಅಷ್ಟೇ ಸೇಮ್ ಬೆಡ್. ವಾರ್ಡ್ರೋಬ್ ಒಂಚೂರು ದೊಡ್ಡದಿದೆ ಇಲ್ಲಿ. ಆ್ಯಂಡ್ ಬಾತ್ರೂಮು ಅಷ್ಟೇ, ಒಂದು ಸ್ವಲ್ಪ ದೊಡ್ಡದಿದೆ ಇಲ್ಲಿ. ಆಯಿತಾ, ಇದಾದಮೇಲೆ ನಾವು ತುಂಬ ಟೈಮ್ ಕಳೆದಂಥ ಜಾಗ ಯಾವುದಪ್ಪ ಅಂದರೆ ಈ ಡೈನಿಂಗ್ ಟೇಬಲ್ನಲ್ಲಿ. ಇಲ್ಲೇ ಎಲ್ಲ ಕಾರ್ಡ್ಸ್ ಆಡಿ ನಮ್ಮ ಪಾರ್ಟಿಗಳನ್ನು ಮಾಡಿದ್ದು. ಹಂಗಂಗೆ ಕಸ ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಸ್ತಾರೆ ಅಂತ. ಇದು ಇನ್ನೊಂದು ಫೇವ್ರೆಟ್ ಜಾಗ. ಇಲ್ಲಿ ಕೂತ್ಕೊಂಡು ಸಂಜೆ ಹೊತ್ತಿಲ್ಲಿ ಕೂತಾಗ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನೋಡ್ಕೊಂಡು ಈ ವ್ಯೂನಲ್ಲಿ ಕೂರೋಕ್ಕೆ. ಸೊ ಇದು ನಮ್ಮ ಏರ್ ಬಿ ಎನ್ ಬಿ, ನಾವಿದ್ದ ಏರ್ ಬಿ ಎನ್ ಬಿಯ ಒಂದು ಸಣ್ಣ ಏನಂತಾರೆ ಟೂರ್. ತುಂಬ ಸ್ಪೇಷಿಯಸ್ 4 ಬೆಡ್ರೂಮ್, ನಾವು 8 ಜನ ಇದ್ದಿದ್ದಕ್ಕೆ ಕರೆಕ್ಟಾಗಿತ್ತು. ಕಿಚನ್ನಲ್ಲಿ ಪಾತ್ರೆಗಳು ಸ್ವಲ್ಪ ಕಮ್ಮಿ ಆದ್ರೂ ಅದೊಂದೇ ಇಂಡಕ್ಷನ್ ಸ್ಟೌವಲ್ಲಿ ಎಲ್ಲ ಕೆಲಸ ಮಾಡಿದ್ವಿ, ಸ್ಟೋರೇಜ್ ಎಲ್ಲ ಇದೆ. ಸೊ ಸೂಪರ್. ಮತ್ತು ಹೋಪ್ಫುಲಿ ಇಲ್ಲಿಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ನನ್ನ ತಿಂಡಿ ಅಲ್ಲಿದೆ ನೋಡಿ, ಕಲ್ಲಂಗಡಿ. ಸರಿ, ಓಕೆ ಬಾಯ್. ಬ್ಯೂಟಿಫುಲ್ ಏರ್ ಬಿ ಎನ್ ಬಿಗೆ ನಾವು ಇಂದು ಟಾಟಾ ಹೇಳ್ತಾ ಇದ್ದೀವಿ, 10 ದಿವಸಗಳ ಸ್ಟೇ ನಂತರ. ಬಾಯ್ ಬಾಯ್.